ಅದು ಆ ಗ್ಯಾರಂಟಿ ಬ್ಯಾಗ ಈ ಗ್ಯಾರಂಟಿ ಬ್ಯಾಗ. ನಾಳೆ ಲೋಕಸಭಾ ಎಲೆಕ್ಷನ್ ಮುಗಿಲಿ ಇವ್ರು ಗ್ಯಾರಂಟಿ ಬ್ಯಾಗ್ ಎಲ್ಲ ಬಂದ್ ಮಾಡ್ತಾರೆ ನೋಡಿರ್ಬೇಕು. ನೀವು ರಾಜಕೀಯ ವ್ಯಕ್ತಿಯಿಂದ ದುಷ್ಟ ಅನ್ನೋದ ರೀ ರಾಜಕೀಯ. ಒಂದು ರಾಜಕೀಯ ಚಲೋ ಆಕತ್ಮ ಅಂದ್ರೆ ಮತ್ತೊಂದು ರಾಜಕೀಯರು ಹೀಯಾಳಿಸೋದು ರೀ. ಇವ್ರಿಗೆ ಏನು ವೋಟಿಂಗ್ ಬ್ಯಾಂಕ್ ಬೇಕು, ಅವ್ರ ಮತ ಬೇಕು, ಮುಸ್ಲಿಮ್ರ ಮತ ಬೇಕು, ಆ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಮಾಡೋ ಛಲ ಒಂದೇ, ಆ ಛಲದಿಂದನೂ ಮುಂದೆ ಆಗಿದ್ದಿರಿ. ಮೋದಿ ಶಕ್ತಿ ದೊಡ್ಡ ಶಕ್ತಿ ರೀ. ರಾಮ ಜನ್ಮಭೂಮಿ ಒಳ್ಳೆ ಇವ್ರು ಯಾಕಂತಂದ್ರೆ ಇವರು ಬ್ರಿಟಿಷರ ಸಂಸ್ಕೃತಿಯವರು. ಇವರು ಇವ್ರಿಗೆ ಏನು ವೋಟಿಂಗ್ ಬ್ಯಾಂಕ್ ಬೇಕು, ಅವ್ರ ಮತ ಬೇಕು, ಮುಸ್ಲಿಮ್ರ ಮತ ಬೇಕು, ಆ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಇಲ್ಲ ಅವ್ರು ಯಾವಾಗ ನಿಂದಿಸ್ತಾರೆ ಅವ್ರಿಗೆ ಗೊತ್ತ್ರಿ. ಅಣ್ಣ ಇಡೀ ಜಗತ್ತು ನಮ್ಮ ಕಡೆ ತಿರುಗಿ ನೋಡಂಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಮಾಡ್ಯಾರ ಅದನ್ನ. ಐತಲ್ಲ ಇವರು ಚಿಲ್ಲರ ರಾಜಕಾರಣ ಮಾಡಕ್ಕಂತಾರೆ ಇಲ್ಲಿ. ಅದು ಆ ಗ್ಯಾರಂಟಿ ಬ್ಯಾಗ ಈ ಗ್ಯಾರಂಟಿ ಬ್ಯಾಗ. ನಾಳೆ ಲೋಕಸಭಾ ಎಲೆಕ್ಷನ್ ಮುಗಿಲಿ ಇವ್ರು ಗ್ಯಾರಂಟಿ ಬ್ಯಾಗ ಎಲ್ಲ ಬಂದ್ ಮಾಡ್ತಾರೆ ನೋಡಿರ್ಬೇಕು. ಈಗ ಅರ್ಧ ಕರ್ನಾಟಕ ಮಾರ್ಯಾರ ಇವರು, ಇನ್ನೊಂದು ಅರ್ಧ ಉಳಿದೈತಿ ಆಲ್ರೆಡಿ. ಈ ಕಾರಣಕ್ಕೆ ಅಷ್ಟೇ ಅಲ್ಲ, ರಾಮ ಕಾಲ್ಪನಿಕ ಮನುಷ್ಯ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಈಗ ಐತಲ್ಲ ಈಗ ಅವರೇ ಒಪ್ಕೊಳ್ಳಾಗಂತಾರೆ, ಇಲ್ಲ ಕಾಲ್ಪನಿಕ ಮನುಷ್ಯ ಅಲ್ಲ ರಾಮ, ರಾಮ ಜನ್ಮಿಸಿದ್ದ. ಶ್ರೀರಾಮಗೂ ಅಯೋಧ್ಯಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ನಂಟೈತಿ. ಯಾಕಂತಂದ್ರೆ ಶ್ರೀರಾಮ ಕರ್ನಾಟಕಕ್ಕೆ ಬಂದು ಹನುಮಂತಗೆ ಭೇಟಿಯಾಗಿ ವಾಲಿಗೆ ಸುಗ್ರೀವಿಗೆ ಕರ್ಕೊಂಡು ಇಲ್ಲೇ ಸೇನೆ ಕಟ್ಕೊಂಡು ಹೋಗಿ ರಾವಣಗೆ ಹೊಡೆದಿದ್ದ. ಇದೈತಲ್ಲ ಇದು ಸತ್ಯ. ಶ್ರೀರಾಮ ಸೇತುವೆ ಇನ್ನ ಮಠ ಅಲ್ಲೇ ಐತಿ ತಮಿಳ್ನಾಡಿನ್ಯಾಗ, ಅವಾಗ ಕಟ್ಟಿದ್ದು. ಅದನ್ನ ಹೊಡ್ಯಾಕೊಂಡಿದ್ರು ಇವರು ಆ ಟೈಮ್ನ್ಯಾಗ. ಅದನ್ನು ಸಹಿತ ನಾವು ತಡ್ಕೊಂಡಿದ್ದು ಇನ್ನ ಐತಿ. ಇವ್ರು ಮತ್ತೆ ಇದು ಹೆಂಗೆ ಕಾಲ್ಪನಿಕ ಮನುಷ್ಯ ಹೆಂಗೆ ಹಾಕಂತ್ರಿ ಶ್ರೀರಾಮ ಹೇಳ್ರಲ್ಲ. ಈಗ 133 ವರ್ಷದ ನಂತರ ಈ ಮತ್ತೆ ಬಂದ್ರೆ ಬಾಳಿ ತನ್ನ ಜನ್ಮಸ್ಥಾನಕ್ಕೆ ಬರ್ಲಿಕ್ಕೆ ಅದಕ್ಕೆ ಸರ್ ನಮ್ಗೆ ಭಾಳ ಖುಷಿ ಆಕೈತ್ರಿ. ಅದ್ರಾಗ ನಮ್ಮ ಕರ್ನಾಟಕದ ಮೂರ್ತಿ ಐತಿ ಅದಲ್ಲ, ಅದನ್ನೇ ಪ್ರತಿಷ್ಠಾಪನೆ ಮಾಡಂತಾರೆ. ಮೂರಿದ್ದು ಅದ್ರಾಗ ನಮ್ಮದೇ ಆಯ್ಕೆ ಆಗೈತಿ. ನಾವು ಅದಕ್ಕೆ ಭಾಳ 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 ಧನ್ಯವಾದ ಹೇಳ್ತೀವಿ. ಭಾಳ ಖುಷಿ ಇದೀವಿ ನಾವು. ಅದು ಒಳ್ಳೇದು ರೀ. ಅದು ದೊಡ್ಡ ಶಕ್ತಿ ಇದ್ದಂಗೆ ರೀ. ರಾಮ ಮಂದಿರ ಅನ್ನೋದ ಗೊತ್ತಿದ್ದಿದ್ದಿಲ್ಲ ನಮ್ಗೆ. ಇಷ್ಟು ನನಗೀಗ 73ನೇ ವಯಸ್ಸು, ಇಲ್ಲಿ ಮಟ ನಮ್ಗೆ ಅದು ಗೊತ್ತಾಯಿದ್ವಿ. ಈಗ ಮೋದಿಯಿಂದನೇ ರಾಮ ಅನ್ನೋದೊಂದು ಗೊತ್ತಾಯ್ತು ರೀ. ಅದು ಅಲ್ಲಿ ಕಟ್ಟಿದ್ದಂದ್ರೆ ದೊಡ್ಡ ದೊಡ್ಡ ಶಕ್ತಿ ಆದಂಗೆ ರೀ. ಸರ್ ಈಗ 2000 ವರ್ಷಗಳ ಕಾಲ ಭಾರತ ಪರಕೀಯರ ದಾಳಿಗೆ ನಲಿಗೆ ಹೋಗ್ಬಿಡ್ತು. 900 ವರ್ಷಗಳ ಕಾಲ ಮೊಘಲರು ಆಳಿಬಿಟ್ರು. ಎಲ್ಲ ಮೊಘಲರು ಬಂದಿದ್ದೆಲ್ಲ ಪೂರ ದೇವಸ್ಥಾನಗಳ ಮಂದಿರಗಳ ಮೇಲೆ ದಾಳಿ ಮಾಡಿದ್ರು. ಅಲ್ಲೆಲ್ಲ ಸಂಪತ್ತಿನ ಪಳ್ಳಿ ಹೊಡೆದ್ರು. ಇದೇ ರಾಮ ಮಂದಿರ ಮೇಲೆ 76 ಬಾರಿ ದಾಳಿ ಆಯಿತು. ಹಿಂದೂಗಳು ನಾಶ ಮಾಡೋದು, ಹತ್ಯೆ ಮಾಡೋದು, ಹಿಂದೂ ಸಂಸ್ಕೃತಿಯ ಹಿಂದೂ ಜನರನ್ನ ನಾಶ ಮಾಡ್ಕೊಂತ ಹೋಗೋದಕ್ಕೆ ಆ ಉದ್ದೇಶದಿಂದ ನಾವು ಮಾಡ್ಯಾರ. ನಿರ್ಣಾಮ ಆಗುವಂತ ಇನ್ನು ಇದು ಮಣ್ಣು ಚಿನ್ನ, ಮಣ್ಣು ಅಂದ್ರೆ ನಮ್ಮ ಇಂಡಿಯಾದ ಮಣ್ಣು ಅಂದ್ರೆ ಚಿನ್ನ ಇದ್ದಂಗೆ ರೀ. ಮಣ್ಣಿನ ಗುಣ ಆಯ್ತು ರೀ. ದಾನಿಗಳು ಅದಾರ ದಾನಿಗಳು ಎಲ್ಲ ಅದು ಗೌರ್ಮೆಂಟಿನ ದುಡ್ಡೇ ಇಲ್ರಿ, ಬರೀ ದಾನಿಗಳ ದುಡ್ಡಿನಿಂದ ರಾಮ ಮಂದಿರ ಆಗೈತ್ರಿ. ಆದ್ರೆ ವಿರೋಧ ಪಕ್ಷದವ್ರು ಬೇಕಾದ ಮಾತಾಡ್ತಾರೆ, ಅದೇನು ಹಿಡಿಸುವಂಥದ್ದಲ್ಲ. ಈ ಕಾಲದಾಗೂ ಇವು ರಾಜಕೀಯ ವ್ಯಕ್ತಿಯಿಂದ ದುಷ್ಟ ಅನ್ನೋದ ರೀ ರಾಜಕೀಯ. ಒಂದು ರಾಜಕೀಯ ಚಲೋ ಆಕತ್ಮ ಅಂದ್ರೆ ಮತ್ತೊಂದು ರಾಜಕೀಯರು ಹೀಯಾಳಿಸೋದು ರೀ. ಹೋಗ್ಬೇಕು ಅನ್ನೋದು ಐತ್ರಿ. ಆದ್ರೆ ಈ ಗದ್ದಲ ಬಿಟ್ಟು ಹಿಂದೆ ಮುಂದೆ ಹೋಗ್ತೀವಿ ರೀ. ಈ 22ಕ್ಕೆ ಹೋಗೋದ ಹಂಗಿಲ್ರಿ, ರಶ್ ಭಾಳ ಆಕತ್ರಿ. ಅದು ಫ್ರೀ ಐತ್ರಿ, ಇನ್ನು ನಮಗೂ ಕೊಡ್ತಾರ್ರಿ, ಇನ್ನು ಕೊಟ್ಟಿಲ್ರಿ ಚೀಟಿ. ಹಾಂ ಹೋಗ್ಬೇಕು, ಆಗ್ಬೋದು ರೀ, ಮಾಡ್ಬೋದು ರೀ. ಇನ್ನೇನು ರೀ, ಮಂದಿನ ಶಾಂತಿ ತಲೆಯೊಳಗಿನ ವಿಚಾರ ಸ್ವಚ್ಛತಾ ಬುದ್ಧಿ ಬರುತ್ತೆ. ಭಾಳ ಒಳ್ಳೇದು ರೀ. ಈಗೇನು ಹೊರಗೆ ದುಡ್ಡು ಕೊಟ್ಟು ಶಾಲೆಗೆ ಕಲಿಯೋಕ್ಕಿಂತ ಇಲ್ಲಿ ಮಾಡೋದ ಒಳ್ಳೇದು ರೀ. ಅದು ಇಲ್ಲಿ ಇಂಥ ಮಠಮಾನ್ಯೊಳಗೆ ಸ್ಕೂಲು ಶಾಲೆ ಕಾಲೇಜು ಎಲ್ಲ ಡಿಗ್ರಿ ಮಟ್ಟನೂ ಅದಾವ ಬಿಡ್ರಿ. ಎಲ್ಲಿ ಬೇಕಲ್ಲಿ ನೋಡಿವ್ರಿ ನಾವು ರೀ.
ಈಗ ನಮ್ಮ ಮೊಮ್ಮಗನೇ ಮೈಸೂರು ಸತ್ತೂರ ಮಠದೊಳಗೆ ಇಟ್ಟು ಬಂದೇವ್ ರೀ ಮೊಮ್ಮಗನೇ ಲಾಭ ಐತ್ರಿ ಎಲ್ಲ ಏನಪ್ಪ ಭಾಳ ಅನುಕೂಲ ಐತ್ರಿ ಮಠಮಾನದಿಂದ ರೀ ಹುಡುಗರು ವಿದ್ಯಾಬದ್ದೆ ಎಲ್ಲ ಶ್ರೇಷ್ಠವಾಗಿ ಕಲಿತಾರೆ ಈಗ ಬೇರೆ ಡೊನೇಷನ್ ಕೊಟ್ಟು ಕಲಿಯೋದ್ರಿಂದ ಏನು ನಮಗೇನು ಅಷ್ಟೊಂದು ಇದು ಅನ್ಸೋದು ರೊಕ್ಕ ಇಷ್ಟದವ್ರು ಮಾಡ್ತಾರೆ ರೀ ರೊಕ್ಕ ಬೇಕಲ್ಲ ರೀ ದುಡ್ಡಿನ ಸಮಸ್ಯೆ ರೀ ಅದು ಎಲ್ಲಿ ಹೋದ್ರೆ ವಿರೋಧಿಗಳು ಇರುದ ರೀ ವಿರೋಧಿಗಳು ಇಲ್ಲದ ಎಲ್ಲಿ ಇರಂಗಿಲ್ಲ ರೀ ಆದ್ರೆ ಏನ್ರಿ ಮಾಡೋ ಛಲ ಒಂದೇ ಆ ಛಲದಿಂದನೂ ಮುಂದೆ ಆಗಿದ್ದಿರೋದು ಮೋದಿ ಶಕ್ತಿ ದೊಡ್ಡ ಶಕ್ತಿ.